ಬೆಳಗಾವಿಯ ಚಿಕ್ಕೋಡಿ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗಣೇಶ್ ಹುಕ್ಕೇರಿ ಪರ ಅವರ ತಂದೆ ಪ್ರಕಾಶ್ ಹುಕ್ಕೇರಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ ಚಿಕ್ಕೋಡಿ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಪ್ರಕಾಶ್ ಹುಕ್ಕೇರಿ ತಮ್ಮ ಬೆಂಬಲಿಗರ ಜೊತೆ ಮನೆ ಮನೆಗೆ ತೆರಳಿ ಮತ ಶಿಕಾರಿ ನಡೆಸಿತು ಕಾಂಗ್ರೆಸ್ ಪಕ್ಷದ ಗುರುತು ಹಸ್ತಕ್ಕೆ ತಪ್ಪದೆ ಮತ ಹಾಕುವಂತೆ ಮನವಿ ಮಾಡಿದ್ದಾರೆ ಚಿಕ್ಕೋಡಿ ಪಟ್ಟಣ ಸೇರಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ನಿರಂತರವಾಗಿ ನಾವು ಶ್ರಮಿಸುತ್ತಾ ಇದ್ದೀವಿ ಈ ಬಾರಿಯೂ ಕೂಡ ಅಭಿವೃದ್ಧಿಗೆ ತಮ್ಮ ಮತ ಹಾಕುವಂತೆ ಪ್ರಕಾಶ್ ಹುಕ್ಕೇರಿ ಮತದಾರರಿಗೆ ಕರಪತ್ರ ನೀಡಿ ಮನವಿ ಮಾಡಿಕೊಂಡಿದ್ದಾರೆ ಇದೇ ವೇಳೆ ಮಾಧ್ಯಮದವರ ಜೊತೆ ಮಾತನಾಡಿದಂತ ಕಾಂಗ್ರೆಸ್ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ತಂದೆ ಪರ ಮಗ ಮಗನ ಪರ ತಂದೆ ಚುನಾವಣೆಯಲ್ಲಿ ಪ್ರಚಾರ ಮಾಡೋದು ರೂಢಿಗತವಾಗಿದೆ ಪುತ್ರನ ಪರವಾಗಿ ಸಿದ್ದರಾಮಯ್ಯ ಪ್ರಚಾರ ಮಾಡಿ ಗೆಲ್ಲಿಸಿದ್ರು ಈಗ ಸಿದ್ದರಾಮಯ್ಯ ಪರ ಪುತ್ರ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ ಹಾಗೆ ಗಣೇಶ್ ಹುಕ್ಕೇರಿ ನನ್ನ ಗೆಲುವಿಗೆ ಶ್ರಮಿಸಿದ್ರು ಈಗ ನನ್ನ ಪುತ್ರನ ಗೆಲುವಿಗಾಗಿ ನಾನು ಕೂಡ ಪ್ರಚಾರ ಮಾಡ್ತಾ ಇದ್ದೀನಿ ಇನ್ನು ಮೇ 13 ರಂದು ಚಿಕ್ಕೋಡಿ ಮತದಾರರೆ ಉತ್ತರ ಕೊಡ್ತಾರೆ ಅಂತ ಹೇಳುವ ಮೂಲಕ ಪುತ್ರ ಗಣೇಶ್ ಹುಕ್ಕೇರಿಗೆ ಖಚಿತ ಅಂತ ಪ್ರಕಾಶ್ ಹುಕ್ಕೇರಿ ಮಾರ್ಮಿಕವಾಗಿ ರಾಜಕೀಯ ವೈರಿಗಳಿಗೆ ಟಾಂಗ್ ನೀಡಿದ್ದಾರೆ ಚುನಾವಣೆ ದಾಗ ಮಗ ನಿಂತಂದ್ರ ಅಪ್ ಪ್ರಚಾರ ಮಾಡಬೇಕಾದ ಅವದು ನಮ್ಮ ಗೆಲಿಸ್ ಕೊಡು ಸಲುವಾಗಿ ಇದು ಒಂದ ಮಗ ನಿಂತ ಮೇಲೆ ಅಪ್ ಅದರ ಪ್ರಚಾರ ಮಾಡಲಿಲ್ಲ ಅಂದ್ರೆ ನಾಳೆ ಜನ ಏನಂತಾರು ಅದ ನೀವು ನಾವು ತಿಳ್ಕೋಬೇಕಾಗ್ತೈತಿ ಅದಕ್ಕೆ ನಮ್ಮ ಸಲುವಾಗಿ ಮಗ ಮಾಡಿರ್ತಾರೋ ಮಗನ ಸಲುವಾಗಿ ನಾವು ಮಾಡ್ತೀವಿ ಇದು ಮಲ್ಲಿನ ರೂಢಿಯಲ್ಲಿ ಬಂದದ್ದಿದು ಈಗ ಸಿದ್ದರಾಮಯ್ಯ ನಿಂತಾಗ ಸಿದ್ದರಾಮಯ್ಯ ಮಗನ ಪರವಾಗಿ ಪ್ರಚಾರ ಮಾಡಿದ್ರು ಈಗ ಅವ ಸ್ವತಃ ಸಿದ್ದರಾಮಯ್ಯ ನಿಂತಿದ್ದರು ಮಗ ಅಪ್ಪನ ಪ್ರಚಾರ ಮಾಡಿದ್ರು ಇದು ಒಂದು ರೂಢಿಯಲ್ಲಿ ಬಂದದ್ದು ಒಂದು ಪದ್ಧತಿ ಇದೆ ಹೌದಲ್ಲ ನಿಮ್ಮ ನೀವೇ ಹೇಳ್ರಲ್ಲ ಹೇಗೆ ನಡೆದಿತ್ತು ಅದೇ ನೀವೇ ಹೇಳ್ರ ಯಾವ ರೀತಿ ಮಾತಾಡ ನಾಳೆ ಗೊತ್ತಾಗ್ತಿಲ್ಲ 13ನೇ ತಾರೀಕಿಗೆ ಗೊತ್ತಾಗ್ತಿತ್ತು ಚುನಾವಣೆದಾಗ ಮಗ ನಿಂತು